ಚಲನಚಿತ್ರ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅನೇಕ ಬಂಧು ಬಳಗ ಲಕ್ಷಾಂತರ ಅಭಿಮಾನಿಗಳನ್ನು ಬಿಟ್ಟು ವಿಹಲೋಕಕ್ಕೆ ತ್ಯಜಿಸಿ ಇಂದಿಗೆ 5 ದಿನ ಕಳೆದಿದೆ. ಶಿಡ್ಲಘಟ್ಟ ತಾಲೂಕಿನ ಜೆ ವೆಂಕಟಾಪುರ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಇಂದು ಅಭಿಮಾನಿಗಳಿಂದ ಪೂಜೆ ಸಲ್ಲಿಸಿ ಹಾಲು ತುಪ್ಪ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ರಾಮಚಂದ್ರಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಎಂ ವಿಜಯ್ ಕುಮಾರ್, ಎಂ ಪ್ರಸನ್ನ ಕುಮಾರ್, ಎಂ ಪ್ರವೀಣ್, ಗೋಪಿ, ಅಶ್ವಥ್, ನಾರಾಯಣಸ್ವಾಮಿ ಹಾಗೂ ಊರಿನ ಗ್ರಾಮಸ್ಥರು ಭಾಗಿಯಾಗಿದ್ದರು. ಪುನೀತ್ ರಾಜ್ಕುಮಾರ್ ಅವರ ಹಾಲು ತುಪ್ಪ ಕಾರ್ಯಕ್ರಮವನ್ನು ಮಂಗಳವಾರ ಹಮ್ಮಿಕೊಂಡಿದ್ದೇವೆ. ಅವರು ನಮ್ಮ ಕರ್ನಾಟಕಕ್ಕೆ ಬಡವರ ಬಗ್ಗೆ, ಅಂಗವಿಕಲರು, ವೃದ್ಧಾಪ್ಯವೇತನ ಎಲ್ಲ ಚಿಕ್ಕ ವಯಸ್ಸಿನಲ್ಲೇ 6 ತಿಂಗಳು ಮಗುವಾಗಿಂದನೇ ಅವರು ಚಲನಚಿತ್ರದಲ್ಲಿ ನಟಿಸಿ ಅವರ ತಂದೆಯವರಾದ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ 13 ಚಲನಚಿತ್ರಗಳನ್ನು ಮಾಡಿ ಚಿಕ್ಕ ವಯಸ್ಸಿನಲ್ಲೇ ಪಕ್ಕಪ್ಪಲ ಹಣ್ಣಾದ ಬೆಟ್ಟದ ಹೂವು ಸುಮಾರು ರಾಷ್ಟ್ರ ಪ್ರಶಸ್ತಿಯನ್ನು ತಗೊಂಡಿರ್ತಾರೆ. ಅಂಥವರು ಅಕಾಲಿಕ ನಿಧನವನ್ನು ಹೊಂದಿರ್ತಾರೆ. ಅದಕ್ಕೆ ಜೆ ವೆಂಕಟಾಪುರದಲ್ಲಿ ನಮಗೆಲ್ಲ ಶೋಕಾಚರಣೆಯನ್ನು ಎಲ್ಲ ಆಚರಣೆ ಮಾಡಿದ್ವಿ. ತುಂಬ ಆಘಾತ ಆಗ್ತಾಯಿದೆ ನಮ್ಮ ಯುವಕರಿಗೂ ಎಲ್ಲರಿಗೂ. ಇಂಥ ಒಂದು ಸಾರು ಇನ್ನೂ ಇರಬೇಕಾಗಿತ್ತು, ಮಾಡಬೇಕಾಗಿತ್ತು. ಅಂಥವರು ಆಕಸ್ಮಿಕವಾಗಿ ಮರಣ ಹೊಂದಿದ್ದಾರೆ. ಅದಕ್ಕೆ ನಮ್ಮ ವೆಂಕಟಾಪುರದ ಎಲ್ಲ ಗ್ರಾಮಸ್ಥರು ಅವರ ಆತ್ಮಕ್ಕೆ ಶಾಂತಿ ಕೋರಿ ಹಾಲು ತುಪ್ಪದ ಕಾರ್ಯಕ್ರಮವನ್ನು ಜೆ ವೆಂಕಟಾಪುರ, ಕೆಂಪಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ವತಿಯಿಂದ ಪವನ್ ಕಾಳ ಅಂತ ನಾಯಕರು ಇನ್ನು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ.